ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ್ರಿ ಸ್ನೇಹಿತರೆ ನಾವು ಇವತ್ತು ಕುರ್ಕುರೆ ಹೆಂಗೆ ಮಾಡೋದಂತ ನೋಡೋಣ ಮಕ್ಕಳು ಅತಿ ಇಷ್ಟಪಟ್ಟು ತಿನ್ನೋ ತಿಂಡಿ ಅಂತ ಹೇಳ್ಬೋದಿದ್ದೇನೆ ಅದನ್ನು ಮನೆಯೊಳಗೆ ಸುಲಭವಾಗಿ ಹ್ಯಾಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕ್ರಿಸ್ಪಿಯಾಗಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಇದಕ್ಕೆ ನಾ ತೊಗೊಂಡಿದ್ದು ಪದಾರ್ಥ ಅಂದ್ರೆ ಒಂದು ಬಟಾಟೆ ತೊಗೊಂಡಿನಿ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಈ ಥರ ಹೋಳು ಇಟ್ಕೊಂಡಿನಿ ಒಂದು ಬಟ್ಲು ಅಕ್ಕಿ ಇಟ್ಟು ಎರಡು ಚಮಚ ಕಾರ್ನ್ ಫ್ಲೋರ್ ಒಂದು ಬಟ್ಲು ಅವಲಕ್ಕಿ ಜೀರಿಗೆ ಪುಡಿ ಅರ್ಧ ಚಮಚೆ ಗರಂ ಮಸಾಲೆ ಅರ್ಧ ಚಮಚೆ ಅರಶಿನ ಪುಡಿ ಅರ್ಧ ಚಮಚೆ ಕೆಂಪು ಖಾರದ ಪುಡಿ ಅರ್ಧ ಚಮಚೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಸಮ ಪ್ರಮಾಣದಾಗ ತೊಗೊಂಡಿನಿ ಮೊದಲಿಗೆ ಅವಲಕ್ಕಿದು ಸಣ್ಣಗೆ ಪುಡಿ ಮಾಡ್ಕೋಬೇಕು ನಂತರ ಹೋಳು ಇಟ್ಕೊಂಡಿದ್ದು ಬಟಾಟಿ ಅದನ್ನು ಈ ಥರ ಸಣ್ಣಗೆ ರುಬ್ಕೋಬೇಕು ನೀರು ಹಾಕಲಾರ್ದೆ ಹಂಗೆ ರುಬ್ಬ್ರಿ ಈಗ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನಿ ಮೂರು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆಲ್ಲ ಇದು ತೊಗೊಂಡಿದ್ದ ಮಸಾಲೆ ಆ್ಯಡ್ ಮಾಡ್ಕೋತೀನಿ ಇದೊಂದು ಸ್ವಲ್ಪ ಕುದಿಬೇಕು ಅರಶಿನ ಪುಡಿ ಕೆಂಪು ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲೆ ಮತ್ತು ಉಪ್ಪು ಅರಶಿನ ಪುಡಿ ಹಾಕ್ಕೊಂಡು ಈಗಿದು ನೀರು ಕುದಿಯರಿದೆ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೋತೀನಿ ಈಗಿದ್ದಕ್ಕೆ ಕಾರ್ನ್ ಫ್ಲೋರ್ ಅವಲಕ್ಕಿ ಪುಡಿ ಮತ್ತು ರುಬ್ಕೊಂಡಿದ್ದು ಬಟಾಟಿ ಅದನ್ನು ಎಲ್ಲ ಹಾಕ್ಕೊಂಡು ಸಣ್ಣ ಉರಿ ಮ್ಯಾಗ ಇದನ್ನು ಕುದಿಸ್ಕೋತೀನಿ ಉಮ್ಮುಗೈಸ್ತೀನಿ ನೋಡಿ ಇಷ್ಟೂ ಹಾಕಿ ಈಗ ಇದನ್ನು ಸಣ್ಣ ಉರಿ ಮ್ಯಾಗ ಸ್ವಲ್ಪ ತಿರುವಾಡ್ಕೋತಾ ತಿರುವಾಡ್ಕೋತಾ ಇರಬೇಕು ಈ ಥರ ಆಗ್ತದೆ ಈ ಥರ ಆದ ನಂತರ ನಾ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಡ್ತೀನಿ ಈಗಿದು ಆರೇದ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದೊಂದು ಸ್ವಲ್ಪ ನಾದ್ಕೋಬೇಕು ಈ ಥರ ನಾದಿದ ನಂತರ ಒಂದು ಸಣ್ಣ ಉಳ್ಳಿ ಮಾಡಿಕೊಂಡು ನೀವು ಚಪಾತಿ ತಿಡೋ ಮಣಿ ಮ್ಯಾಗ ಈ ಥರ ತಿಡ್ಕೋರಿ ಉದ್ದಾಗೆ ಸಮ ಪ್ರಮಾಣದಾಗ ಈ ಥರ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಒಂದು ಇಂಚು ಎರಡು ಇಂಚು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋರಿ ಈ ಥರ ಎಲ್ಲ ಮಾಡ್ಕೊಂಡ ನಂತರ ನಾ ಗ್ಯಾಸ್ ಮ್ಯಾಗ ಎಣ್ಣೆ ಕಾಯ್ಲಕ್ಕಿಟ್ಟೀನಿ ಇವೆಲ್ಲ ಚೆಂದಾಗಿ ಕೆಂಪಾಗುವಂಗೆ ಸಣ್ಣನು ಅಲ್ಲ ಜೋರನೂ ಅಲ್ಲ ಮೀಡಿಯಮ್ ಉರಿ ಮ್ಯಾಗ ಕರು ತೆಗಿಬೇಕು ಎಲ್ಲ ಕರತ್ತ ತೆಗೆದ ನಂತರ ಮತ್ತೊಮ್ಮೆ ಆರಿದ ನಂತರ ಮತ್ತೊಮ್ಮೆ ಕರಿಬೇಕಿವು ಈಗ ನಾ ಕರೀಲಾಕತ್ತೀನಿ ನೋಡ್ರಿ ಅಂದ್ರೆ ಕ್ರಿಸ್ಪಿ ಆಗ್ತಾವು ಅದಕ್ಕೆ ಈಗ ಇವು ರೆಡಿ ಆಗ್ಯಾವು ಇದಕ್ಕೆ ಈಗ ಒಂದು ಸ್ವಲ್ಪ ಖಾರ ಉಪ್ಪು ಮತ್ತು ಚಾಟ್ ಮಸಾಲ ಉದುರಿಸಿ ಮಿಕ್ಸ್ ಮಾಡಿಬಿಡ್ತೀನಿ ನಮ್ಮ ಕುರ್ಕುರೆ ತಿನ್ನಲಿಕ್ಕೆ ರೆಡಿ ಆಯಿತು
ನೀವು ಒಮ್ಮೆ ಮನೆಯೊಳಗೆ ಮರೀದೆ ಈ ಥರ ಮಾಡಿ ಮಕ್ಕಳಿಗೆ ಕೊಡ್ರಿ. ನಮ್ಮ ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.